ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಗಂಗಾವತಿಯ ಎಸ್ಕೆಎನ್ಜಿ ಕಾಲೇಜಿನಲ್ಲಿ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಸೇಂಟ್ ಪಾಲ್ಸ್ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬ ಸಂಭ್ರಮದಿಂದ ಆಚರಣೆ. ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉಪ್ಪಾರ ರಾಷ್ಟ್ರೀಯ ಸಮಾವೇಶದ ಆಮಂತ್ರಣ ಪತ್ರಿಕೆ ಬಿಡುಗಡೆ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ಕೆಎನ್ಜಿ ಕಾಲೇಜಿನಲ್ಲಿ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಗಂಗಾವತಿಯ ಸಂಗಾಪುರ ರಸ್ತೆಯ ಸಾಯಿ ನಗರದಲ್ಲಿರುವ ಎಸ್ಕೆಎನ್ಜಿ ಕಾಲೇಜಿನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಯುವ ಸ್ಪಂದನ ಕೊಪ್ಪಳ ಹಾಗೂ ನೆಹರು ಯುವ ಕೇಂದ್ರ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕೊಪ್ಪಳ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಎಚ್ ವಿಶ್ವನಾಥ ರೆಡ್ಡಿ ಅವರು ಉದ್ಘಾಟಿಸಿದ ಈ ಕಾರ್ಯಕ್ರಮದಲ್ಲಿ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಚೈತನ್ಯಾನಂದ ಸ್ವಾಮಿಗಳು ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ನಾರಾಯಣ ಹೆಬಸೂರು, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ಜಿ ನಾಡಗಿರ ರಂಗಸ್ವಾಮಿ ಹಾಗೂ ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರು ಪಾಲ್ಗೊಂಡಿದ್ದರು. ವಿವೇಕಾನಂದರನ್ನ ಅವರ ವ್ಯಕ್ತಿತ್ವವನ್ನು ನೋಡ್ಕೊಂಡ್ಬಿಟ್ರೆ ನಾವು ಅವ್ರ ತರ ಕನ್ನಡಿ ಇದ್ದಾರೆ. ಜಸ್ಟ್ ಲೈಕ್ ಮಿರರ್, ವಿವೇಕಾನಂದರು ಕನ್ನಡಿ ಇದ್ದಾರೆ. ಬಾಹ್ಯ ಕನ್ನಡಿಯಲ್ಲಿ ನಾವು ನಮ್ಮ ಓರೆ ಕೊರಗಳನ್ನ ಶುದ್ಧಿ ಮಾಡ್ಕೊತೇವೆ. ನೀಟ್ನೆಸ್, ನಾನು ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಹೊರಗೆ ಹೋಗ್ತೇನೆ ಅಷ್ಟೆ. ಹಾಗೆ ಆಂತರಿಕ ಶಕ್ತಿಯ ಬಗ್ಗೆ, ಆತ್ಮವಿಶ್ವಾಸ ಆಗಿರ್ಬೋದು, ಆತ್ಮಶ್ರದ್ಧೆ ಆಗಿರ್ಬೋದು, ದೇಶಪ್ರೇಮ ಆಗಿರ್ಬೋದು, ಭಗವತ್ ಪ್ರೇಮ ಆಗಿರ್ಬೋದು, ನಿಜಕ್ಕೂ ನಾನು ಯಾರು, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀನಿ, ನಾನು ಏನು ಆಗಬೇಕಾಗಿದೆ, ಈ ಕಾನ್ಸೆಪ್ಟ್ಗಳೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಅದಕ್ಕೆ ಅದ್ಭುತವಾದಂಥ ಒಂದು ಶ್ರೇಷ್ಠ ಪುರುಷ ಸ್ವಾಮಿ ವಿವೇಕಾನಂದ. ಅವ್ರಿಗೆ ಬರೇ ಯುವಕರಿಗೆ ಅಂತಲ್ಲ, ಯಾರ್ಯಾರಿಗೆ ಯುವ ಮನಸ್ಸಿದೆ ಅವರೆಲ್ಲರೂ ವಿವೇಕಾನಂದ ಹತ್ತಿರ ಬರಲಿಲ್ಲ. ಎಷ್ಟು ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಇವತ್ತು ಜಗತ್ತಿನಲ್ಲಿ, ಎಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಅದಕ್ಕೆ ಸತ್ಪ್ರೇರಣೆ ಸ್ವಾಮಿ ವಿವೇಕಾನಂದ. ದೊಡ್ಡ ದೊಡ್ಡ ಆಫೀಸರ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಸೊ ಯು ಮಸ್ಟ್ ಶುಡ್ ಬಿ ಸ್ವಾಮಿ ವಿವೇಕಾನಂದ. ನೀವು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂದರೆ, ಶ್ರೇಷ್ಠ ರಾಜಕಾರಣಿ ಆಗಬೇಕಂದ್ರೆ, ಶ್ರೇಷ್ಠ ಸಮಾಜ ಸೇವಕರಾಗಬೇಕಂದ್ರೆ, ಒಂದು ಅದ್ಭುತವಾದಂಥ ನನಗೆ ಹೆಮ್ಮೆ ಅನಿಸ್ಬೇಕಂತಂದರೆ ನೀವು ಅಲ್ಟಿಮೇಟ್ ವಿವೇಕಾನಂದ ಹಾದಿಗೆ ಬರಲೇಬೇಕು. ಅದಿಲ್ಲದೆ ನೀವು ಸಕ್ಸಸ್ ಅಂತಾಯಿತು, ಎಸ್ ಎಸ್ ಬಿ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ನಿಮ್ಗೆ ಐಡಿಯಾಸೇ ಬರೋದಿಲ್ಲ. ಇನ್ನೊಂದೇನಂದರೆ ಐಡಿಯಾಸ್ ಬರಬೇಕು ಅಂತಂದರೆ ಆದರ್ಶ ಇದ್ದಂಥ ವ್ಯಕ್ತಿ ನಮಗೆ ಫೀಲ್ ಆಗಬೇಕಷ್ಟೆ. ಸೊ ಅದಕ್ಕೆಲ್ಲಕ್ಕೂ ವಿವೇಕಾನಂದರು ನಮ್ಮ ಮುಂದೆ ನಿಂತಿರ್ತಾರೆ. ಸೊ ನೀವೆಲ್ಲರೂ ಯುವ ಮನಸ್ಸಿನಲ್ಲಿದ್ದೀರಿ. ವಿವೇಕಾನಂದರನ್ನು ಆ ಮಹಾತ್ಮ ಏನು ಕೊಟ್ಟಿದ್ದಾನೆ ಅಂತ ಅರ್ಥ ಆಗಬೇಕು ಅಂತಂದರೆ ಅದು ಭಾಳ ಕಷ್ಟ ಇದೆ. ಅವರೇ ಒಂದು ಮಾತು ಹೇಳ್ತಾರೆ, ಈ ವಿವೇಕಾನಂದ ಏನು ಮಾಡಿದ ಅಂತ ಗೊತ್ತಾಗಬೇಕಂದ್ರೆ ಇನ್ನೊಬ್ಬ ವಿವೇಕಾನಂದ ಗೊತ್ತಾಗ್ತಿತ್ತು ಅಂತ ಹೇಳ್ತಾರೆ. ಓದ್ಬೇಕು ನೀವು. ಎಷ್ಟು ಜೀನಿಯಸ್ ಪರ್ಸನ್, ಎಷ್ಟು ಮಾಡರ್ನ್ ಥಾಟ್ಸ್ ಬರ್ತವೆ ಸ್ವಾಮೀಜಿ ಅಂತ. ಇವತ್ತು ನಾವು ಎಷ್ಟೆಷ್ಟು ಅಧ್ಯಯನಶೀಲರಾಗ್ತೇವೋ, ಪಿ ಎಚ್ ಡಿ ಪಡ್ಕೋತೇವೋ, ಅವಾಗ ಅವ್ರದ್ದು ಶಕ್ತಿ ಅಲ್ಲವಾಗುತ್ತೆ. ಇಲ್ಲ ನಮ್ಗೆ ಅರ್ಥ ಆಗೋದು. ನಿಮಗೆ ವಿವೇಕಾನಂದ ಓದೋದ್ರಿಂದ ಮೆಥಮೆಟಿಕ್ಸ್ ಭಾಳ ಸ್ಟ್ರೆಂತ್ ಬರುತ್ತೆ, ಸೋಷಿಯಲ್ ಸ್ಟಡಿ ಸ್ಟ್ರೆಂತ್ ಬರುತ್ತೆ, ಲ್ಯಾಂಗ್ವೇಜ್ ಸ್ಟ್ರೆಂತ್ ಬರುತ್ತೆ. ಯಾಕೆ ಬೀಜ ಸ್ವಾಮೀಜಿ ಕೊಟ್ಟಿದ್ದು ಶಾರೀರಿಕವಾಗಿ ಹಾಗೆ ಆಹಾರ ನೀವು ಎಷ್ಟು ಮುಖ್ಯವೋ ಅಷ್ಟು ನಮಗೆ ಆತ್ಮಶಕ್ತಿ ಅನ್ನೋರು ನಮಗೆ ಅದ್ರ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ವಿವೇಕಾನಂದರು ಮನುಷ್ಯನ ಕುರಿತು ಮಾತಾಡಿಲ್ಲ, ಇನ್ನೊಂದು ತಿಳ್ಕೊಂಡು, ಯಾವ ಜನಾಂಗದ ಕುರಿತು ಮಾತಾಡಿಲ್ಲ, ಅವರು ಮನುಷ್ಯನ ಶಕ್ತಿ ಕುರಿತು ಮಾತನಾಡಿದ್ದಾರೆ. ಎಲ್ಲ ಮಹಾತ್ಮರು, ಎಲ್ಲ ಚಿಂತಕರು, ನೀವು ದೇವ್ರ ಹತ್ತಿರ ಬನ್ನಿ, ದೇವ್ರ ಪೂಜೆ ಮಾಡಿ, ನಿಮ್ಮದು ಜೀವನ ಸಾರ್ಥಕಪಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೋ ವಿಷಯ. ಆದರೆ ವಿವೇಕಾನಂದರು ನೀವೇ ದೇವರಾಗಬೇಕು ಅಂತ ಹೇಳಿದರು. ದೇವ್ರ ಹತ್ರ ಬಂದು ವಾಸ ಮಾಡೋದು ಬೇರೆ, ನೀವೇ ದೇವರಾಗೋದು ಬೇರೆ. ಸೊ ಇಂಥ ಅದ್ಭುತವಾದಂಥ ಒಂದು ಥೀಮ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಅದನ್ನು ಎಷ್ಟೊಂದು ಆಸ್ವಾದಿಸಬೇಕು ಅಂತ. ಅವ್ರ ಬಗ್ಗೆ ಎಷ್ಟು ದಿಗ್ಗಜರ ಏನೆಲ್ಲ ಹೇಳಿದ್ದಾರೆ. ಇಲ್ಲಿವರೆಗೂ ನೀವು ನಿಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯದಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಒಂದು 10,000 ಪುಸ್ತಕ ಆದರೂ ಕೂಡ ವಿವೇಕಾನಂದ ಬಗ್ಗೆ ಬುಕ್ಸ್ ಇರಬೇಕು. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಸರ್ವಧರ್ಮ ಧರ್ಮ ಸಮ್ಮೇಳನದಲ್ಲಿ ಅವರೇನು ಅವತ್ತು ಭಾಷಣ ಮಾಡಿದ್ರು ಪ್ರಾರಂಭದಲ್ಲಿ, ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ನುಡಿ ಇಡೀ ಪ್ರಪಂಚವನ್ನು
ನಮ್ಮ ಹಿರಿಯರು ನಮ್ಮ ಗಳಲ್ಲಿ ಬೈತಾ ಇದ್ರು, ಕತ್ತೆಗೆ ವಯಸ್ಸಾಗಿದೆ ನಿಮಗೆ ಬುದ್ಧಿ ಇಲ್ಲ ಅಂತಿದ್ರು. ಕತ್ತೆಗೆ ಪಾಪ ಅದು ದುಡಿತೈತೆ, ಅದು ಶ್ರಮ ಪಡುತ್ತೆ ಇಲ್ಲ ಅಂತ ಅಲ್ಲ, ಆದ್ರೂ ಅದಕ್ಕೆ ಬುದ್ಧಿ ಇಲ್ಲ ಅಂತ ಬೈತಿದ್ರು. ಅದೇ ನಾಯಿ ಅದರ ಜೀವನ ಅಲ್ಪ, ಆದ್ರೂ ಕೂಡ ಅದು ನಿಯತ್ತಿನ ಪ್ರಾಣಿ ಅಂತ ಇವತ್ತು ಹೆಸರು ಪಡ್ಕೊಂತು. ಹಾಗೆ ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು. ನಾವು ಇರುವ ತನಕ ಏನಾದ್ರೂ ಒಂದು ಈ ದೇಶಕ್ಕಾಗಿ ನಾವೊಂದು ನಮ್ಮ ಕೊಡುಗೆಯನ್ನು ನೀಡಿದ್ರೆ ನಮ್ಮ ಜೀವನ ಸಾರ್ಥಕವಂತ ಅನಿಸುತ್ತೆ. ಸ್ವಾಮಿ ವಿವೇಕಾನಂದ ಲಿವ್ಸ್ ಲೆಸ್ ದೆನ್ 40. ಅದಾದ್ಮೇಲೆ ಶಂಕರಾಚಾರ್ಯ, ಹಿ ಈಸ್ ಆಲ್ಸೋ ಲೆಸ್ ದೆನ್ 40, 788 to 820 ಅದ್ವೈತ ಸಿದ್ಧಾಂತವನ್ನು ಆವಾಗ ಕೊಡ್ತಾರೆ. ಆ ಕಾಲಘಟ್ಟದಲ್ಲಿ ಅದ್ವೈತ ಸಿದ್ಧಾಂತವನ್ನು ಕೊಟ್ಟು ಫಿಲಾಸಫಿಯನ್ನು ಹೇಳಿ ಇವತ್ತಿಗೂ ಕೂಡ ಆ ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಬಹಳಷ್ಟು ಜನ ಇದ್ದಾರೆ, ಅದರಲ್ಲಿ ನಾವು ಕೂಡ. ಎಂಥ ಅದ್ಭುತವಾಗಿರ್ತಕ್ಕಂಥ ಫಿಲಾಸಫಿ ಅಂತ ಹೇಳಿದ್ದು. ಅದಾದಮೇಲೆ ಭಗತ್ ಸಿಂಗ್ ಅಂತ ಕರೀತೀವಿ, ಇನ್ನೊಂದು ಎಸ್ ಅಂದರೆ ಭಗತ್ ಸಿಂಗ್. ಅವನು 1907 to 1931 ಕ್ಲೋಸ್ಡ್ ಹೀಸ್ ಲೈಫ್ ವಿದಿನ್ 32. ಆ್ಯಂಡ್ ಶ್ರೀ ರಾಮಾನುಜಂ ಅಂತ ಹೇಳಿ ಗ್ರೇಟ್ ಮ್ಯಾಥಮೆಟಿಷಿಯನ್ ಹೂ ಬಿಲ್ಡ್ ಬೆಸ್ಟ್ ಮ್ಯಾಥಮೆಟಿಕ್ಸ್ ಇನ್ ವರ್ಲ್ಡ್ ಅರೌಂಡ್. ಅವನು 1888 to 1920 ಈ ನಾಲ್ಕು ಎಸ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೆ ಅಂತಂದರೆ, ಅವರ ಎಲ್ಲ ಜೀವನವಧಿ 32, 32, 28, 39. ಶಂಕರಾಚಾರ್ಯರು 32, ಶ್ರೀ ರಾಮಾನುಜಂ 32, ಭಗತ್ ಸಿಂಗ್ 28, ಅದಾದಮೇಲೆ ವಿವೇಕಾನಂದರು 29, ಅಂದರೆ ಲೆಸ್ ದೆನ್ 40, ಅಂದರೆ 40 ಅಂದರೆ 40 ಹಾಕಿದ್ದಕ್ಕಿಂತ ಮೊದಲನೇ ಜಗತ್ತಿಗೆ 40 ಕೊಟ್ಟು ಅಂತ ಹೋದಂಥ ಏಕೈಕ ವ್ಯಕ್ತಿಗಳು ಅಂದ್ರೆ ಇವರೆಲ್ಲ ಇದೆ. ಆಗಲ್ಲ ಇವತ್ತು 40 ಹಾಕಿದ್ರು ಜಗತ್ತು ನೋಡೋಕ್ಕಾಗಲ್ಲ ನಮಗೆ, ಅಂದರೆ ಚೆಸ್ಮ ಹಾಕಿದ್ರು ಕೂಡ ಜಗತ್ತು ನೋಡೋಕ್ಕಾಗಲ್ಲ. ಅಲ್ಲೇ ನಾವು 48 ಕ್ರಾಸ್ ಮಾಡಿದ್ವಿ, ಏ ಗಂಗಾವತಿ ಪ್ರಸಿದ್ಧಿ ಆಗಿಲ್ಲ, ಇನ್ನು ಜಗತ್ತು ಬಿಡ್ರಿ, ಜಗತ್ತಂತೂ ಆಗೋದನೇ ಇಲ್ಲ, ಆ ಪ್ರಶ್ನೆ ಬೇರೆ. ಗಂಗಾವತಿಯ ಜಯನಗರದ ಸಿದ್ದಿಕೇರಿ ರಸ್ತೆಯಲ್ಲಿರುವ ಕಾರುಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು.
ಗಂಗಾವತಿ ನಗರದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಸೇಂಟ್ ಪಾಲ್ ಶಾಲೆಯಲ್ಲಿ ಮಕ್ಕಳ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಕೂಡಿ ಈ ಸಂಕ್ರಮಣ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಹಬ್ಬವನ್ನು ತಮಿಳುನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ. ಇದು ಬಹಳ ಸುಂದರವಾದ ಮತ್ತು ಅತಿ ವಿಜೃಂಭಣೆಯಿಂದ ಆಚರಿಸುವಂಥ ಮತ್ತು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಒಂದು ಶಕೆ ಅಂದರೆ ಸೂರ್ಯನು ತನ್ನ ಒಂದು ದಿಕ್ಕನ್ನು ಬದಲಾಯಿಸುವಂಥ ದಿನ ಸಂಕ್ರಮಣ. ಅಂದರೆ ಇಷ್ಟು ದಿವಸ ಚಳಿಯಲ್ಲಿ ಇರ್ತೀವಿ, ಈಗ ನಾವು ಬೇಸಿಗೆ ಇದಕ್ಕೆ ನಾವು ಕಾಲಿಡುವಂಥದ್ದನ್ನು ಶುರುವಾಗುತ್ತೆ. ಆದ್ದರಿಂದ ಈ ದಿನ ಎಲ್ಲ ರೈತರಿಗೂ ಸಹ ರಾಶಿ ಮಾಡಿ ಹಬ್ಬ ಮಾಡುವಂಥದ್ದು. ಈ ದಿನ ನಾವು ಎಲ್ಲ ಸಮಸ್ತ ನಾಗರಿಕರಿಗೆ ಗಂಗಾವತಿ ನಾಗರಿಕ ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸಂಕ್ರಾಂತಿಯ ಶುಭಾಶಯಗಳು. ಸುಪ್ರಭಾತ್. ಹಿಂದೂ ಕಾ ಸಬ್ಸೆ ಬಡಾ ಮಹತ್ವ ತ್ಯೋಹಾರ ಹೇ ಮಹತ್ವ ತ್ಯೋಹಾರ ಮೇ ಸೇ ಏಕ್ ಹೇ ಮಕರ ಸಂಕ್ರಾಂತಿ. ಯಹಾಂ ದೇಶ ಕೆ ಹರ್ ಪ್ರಾಂತೋ ಮೇ ಮನಾಯಾ ಜಾತಾ ಹೇ. ಜನವರಿ ಕೆ 14 ಜನವರಿ ಕೋ ಹರ್ ಸಾಲ ಸಬ್ ಲೋಗ್ ಬಡೆ ಧೂಮಧಾಮ್ ಸೇ ಮನಾತೇ ಹೇ. ಭಲೆ ಹಿ ಅಲಗ್ ಅಲಗ್ ಜಗಹ ಅಲಗ್ ಅಲಗ್ ನಾಮೋ ಸೇ ಜಾನಾ ಜಾತಾ ಹೋ. ಜೈಸೆ ಕೆ ತಮಿಳುನಾಡು ಮೇ ಪೊಂಗಲ್ ಔರ್ ಗುಜರಾತ್ ಮೇ ಪತಂಗೋಂ ಕಾ ಪರ್ವ್ ಪಂಜಾಬ್ ಮೇ ಲೋಹಡಿ ಕೆ ರೂಪ ಮೇ ಜಾನಾ ಜಾತಾ ಹೇ. ಪರ್ ಹೈ ತೋ ಯೇ ಖುಷಿಯೋ ಕೆ ತ್ಯೋಹಾರ ಹಿ. ಇಸ್ ಏಕ್ ತರಫ್ ನಯಿ ಫಸಲ್ ಆನೆ ಕಿ ಖುಷಿ ಹೋ ತೋ ದೂಸರಿ ತರಫ್ ಉಸಿ ಫಸಲ್ ಕೋ ಪೂಜಾ ಕರ್ಕೆ ಥೋಡೆ ಸೇ ಧಾನ ಉಠಾ ಕೆ ಅಗ್ಲಿ ಫಸಲ್ ಮೇ ಬೋನೆ ಕೆ ಲಿಯೆ ಔರ್ ಅಚ್ಚಿ ಫಸಲ್ ಆನೆ ಕಿ ಕಾಮನಾ ಕರ್ತೆ ಹುಯೆ ಗೌ ಕಿ ಸಮೃದ್ಧಿ ಹರ್ ಕೋಯಿ ಚಾಹತಾ ಹೇ. ಯಹಾಂ ಬಚ್ಚೋ ಮೇ ಸೀಖ ಲಾನೆ ಕೆ ಲಿಯೆ ಹರ್ ಜಗಹ ಸೇ ಹಮೇ ಯಹಾಂ ಪೇ ಸಂಕ್ರಾಂತಿ ಮನಾನೆ ಕೆ ಅವಸರ ಪ್ರದಾನ ಕರ್ನೆ ಕೆ ಲಿಯೆ ಹಮಾರೆ ಕಾರ್ಯದರ್ಶಿ ಸರ್ವೆ ಸರ್ ಔರ್ ಸುಜಾತಾ ಮೇಡಮ್ ಕೋ ಹಮ್ ಸಭಿ ಶಿಕ್ಷಕ ಶಿಕ್ಷಕಿಯೋ ಔರ್ ಛಾತ್ರ ಸಮೇತ ಧನ್ಯವಾದ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಎಲ್ಲ ಜನತೆಗೆ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಮತ್ತು ಸೇಂಟ್ ಪಾಲ್ಸ್ ಸ್ಕೂಲ್ ವತಿಯಿಂದ ಸಂಕ್ರಾಂತಿ ಶುಭಾಶಯಗಳು. ಗಂಗಾವತಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉಪ್ಪಾರ ರಾಷ್ಟೀಯ ಸಮಾವೇಶದ ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ ಸಮಾರಂಭ ನಡೆಯಿತು. ಗಂಗಾವತಿ ನಗರದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉಪ್ಪಾರ ಶ್ರೀಗಳ ಪಟ್ಟಾಭಿಷೇಕೋತ್ಸವದ ಮತ್ತು ಉಪ್ಪಾರ ರಾಷ್ಟೀಯ ಸಮಾವೇಶದ ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವ ಸಮಾರಂಭ ನಡೆಯಿತು. ಉಪ್ಪಾರ ಸಮಾಜದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮನಂದಪುರಿ ಮಹಾಸ್ವಾಮಿಗಳು ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪ್ಪಾರ ಸಮಾಜದ ಮುಖಂಡರುಗಳಾದ ಹನುಮಂತಪ್ಪ ಹುಲಿಗಿ, ಹನುಮಂತಪ್ಪ ಇಂಗಳಗಿ, ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಮುದ್ದಪ್ಪ ಆರಾಟ್, ಉಪಾಧ್ಯಕ್ಷರಾದ ಮಹೇಶ್ ಸಾಗರ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಮಾನಳ್ಳಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಇಂಗಳಗಿ, ಪತ್ರಕರ್ತರಾದ ವೆಂಕಟೇಶ್ವರ ರಾವ್ ಹೊಸಳ್ಳಿ ಹಾಗೂ ಉಪ್ಪಾರ ಸಮಾಜದ ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಎಂಕಪ್ಪ ಕಟ್ಟಿಮನಿ ಸೇರಿದಂತೆ ಉಪ್ಪಾರ ಸಮಾಜದ ಎಲ್ಲ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಹಾಗೆ ನಮ್ಮ ಒಂದು ಒಬ್ಬ ಶಾಸಕರಾದಂತಹ ಪುಟ್ರಂ ಶೆಟ್ಟಿ ಅವರು ಬೆಂಗಳೂರಲ್ಲಿ ಒಂದು ಸಮಾವೇಶವನ್ನು ಮಾಡೋಣ, ಹಾಗೆ ಸರ್ಕಾರದವ್ರನ್ನ ಕರೆದು ಮಾಡೋಣ ಅಂತ ಹೇಳಿ ಕೇಳ್ಕೊಂಡಿದ್ರಿಂದಾಗಿ ನಾವು ಮತ್ತೆ ಪುನಃ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಿ ಆಗಿನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮತ್ತು ಸಚಿವರನ್ನ ಕರೆದು ನಮ್ಮ ಅನೇಕ ಬೇಡಿಕೆಗಳನ್ನ ಅವ್ರು ಮುಂದಿಟ್ಟಿವಿ. ಆಗ ಆ ಬೇಡಿಕೆಗಳಿಗೆ ನಾವು ಖಂಡಿತ ನಾವು ಸ್ಪಂದನೆ ಮಾಡ್ತೀವಿ ಅಂತೇಳಿ ಆ ಎಲ್ಲ ಬೇಡಿಕೆಗಳಲ್ಲಿ ಬಹುತೇಕ ನಾವು ಕೇಳಿದಂತ ಬೇಡಿಕೆಗಳನ್ನ ಅವ್ರು ಈಡೇರಿಸಿದ್ದನ್ನು ನೋಡಿದ್ದೀರಿ. ನಮ್ಮ ಸಮಾಜಕ್ಕೆ ಭಗೀರಥ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ವಿ. ಆ ಭಗೀರಥ ಜಯಂತಿಯನ್ನು ಸಹ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ಈ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಆಗ್ತಾ ಇದೆ. ಅದರಲ್ಲೂ ಗಂಗಾವತಿ ತಾಲೂಕಿನಲ್ಲಿ ಕೊಪ್ಪಳ ಈ ಭಾಗದಲ್ಲಿ ಬಹಳಷ್ಟು ತುಂಬ ಚೆನ್ನಾಗಿ ನೀವು ಭಗೀರಥ ಜಯಂತಿಯನ್ನ ಸರ್ಕಾರ ಜಯಂತಿಯನ್ನ ನೀವು ಎಲ್ಲ ರೀತಿಯಿಂದ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ರಿ. ತುಂಬ ಅಚ್ಚುಕಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ನಡೆದಿರೋದನ್ನು ನೋಡಿ ನಮಗೂ ತುಂಬ ಹೆಮ್ಮೆ ಆಗಿದೆ. ಅಂತ ಜಯಂತಿನ ಇವತ್ತು ಸರ್ಕಾರದಿಂದ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ರು. ಹಾಗಾಗ ನಂತರದಲ್ಲಿ ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮ ಆಗಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಬಂದ್ವಿ. ಆಗ ಉಪ್ಪಾರ ಅಭಿವೃದ್ಧಿ ನಿಗಮನು ಸಹ ನಾವು ಮಾಡಿಕೊಡ್ತೇವೆ ಅಂತೇಳಿ ಅವರು ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಹೀಗೆ ನಮ್ಮ ಸಮಾಜದ ಒಬ್ಬರಿಗೆ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಒಬ್ಬ ವೈಸ್ ಚಾನ್ಸಲರ್ ಅವರು ಮಾಡಿದ್ರು. ಬ್ಯಾಕ್ವರ್ಡ್ ಕ್ಲಾಸ್ಗೆ ಒಬ್ಬ ಮೆಂಬರ್ನ ಅಲ್ಲಿ ಸಹ ಲಿಂಗಪ್ಪ ಅಂತೇಳಿ ಮಾಡಿದ್ರು. ಹಾಗೆ KPSC ಸದಸ್ಯರು ಮಾಡಬೇಕು ಅಂತ ಒತ್ತಾಯವನ್ನ ಯಾಕೆ ಅಂತೇಳಿದ್ರೆ ನಾವು ಸಮಾಜದಲ್ಲಿ ಯಾರು KPSC ನಿಗಮ ಅನ್ನೋ ಕೇಳೋದಕ್ಕಿಂತ ನಾವು ಸಮಾಜಕ್ಕಾಗುವಂತ ಒಂದು ಬೇಡಿಕೆಗಳು ನಾವು ಒತ್ತಾಯಿಸೋಣ ಅಂತೇಳಿ ನಾವು ಮೀಸಲಾಯಿತಿ ಗರಿಷ್ಠ ಪಂಗಡಕ್ಕೆ ನಮ್ಮ ಸಮಾಜ ಸೇರ್ಬೇಕು, ಉಪ್ಪಾರ ಅಭಿವೃದ್ಧಿ ನಿಗಮ ಆಗಬೇಕು, ಹಾಗೆ KPSC ಮೆಂಬರ್ ಆಗಬೇಕು. ನಮ್ಮ ಮೂರು ಬೇಡಿಕೆಗಳು ಬಹಳಷ್ಟು ತುಂಬ ಒತ್ತಾಯಪೂರ್ವಕವಾಗಿದ್ದವು. ಯಾಕೆಂದ್ರೆ ಇಡೀ ಸಮಾಜಕ್ಕೆ ಇದ್ರ ಅನುಕೂಲ ಆಗ್ತದೆ. ಒಬ್ಬ ನಿಗಮ ಮಾಡ್ಲಿಗೋ ಅಥವಾ ಇನ್ನೊಂದು ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೋ ಅಥವಾ ಒಂದ್ ಕಡೆ ಭಾಗಕ್ಕೆ ಸಿಗ್ಬೋದೇ ವಿನಃ ಅದೇ ಸಮಾಜಕ್ಕೆ ನಮ್ಗೇನೋ ಅದರಿಂದ ಹೆಚ್ಚು ಉಪಯೋಗ ಆಗಲ್ಲ ಅಂತೇಳಿ ನಾವು ಈ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿವಿ. ಯಾಕೆಂದ್ರೆ 6 ವರ್ಷಗಳವರೆಗೆ
ಲೋಕಸೇವಾ ಆಯೋಗದ ಸದಸ್ಯರಾಗಿದ್ದರೆ ಅಲ್ಲಿ 6 ವರ್ಷಗಳಲ್ಲಿ ನೌಕರಿ ತುಂಬುವಂತ ಅನೇಕ ಜನರು ನಾವು ನೌಕರಿಯನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿವಿ. ಅದು ಯದೃಷ್ಟವೇ ಏನೋ ಗೊತ್ತಿಲ್ಲ, ಅದು ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಒತ್ತಡ ಇತ್ತು. ಹೈದರಾಬಾದ್ ಕರ್ನಾಟಕ ಸಹ ರಾಯಚೂರು ಈ ಭಾಗದಲ್ಲೇ ಸಿಗಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ ಮೇಲೆ ಅದನ್ನ ಈ ಭಾಗದವರೇ ಆದ ಶ್ರೀಕಾಂತ್ ಅವರನ್ನ ಕೆಪಿಸಿ ಮೆಂಬರ್ನಾಗಿ ಮಾಡಿ ಸರ್ಕಾರ ನಮಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ನಾವು ಮತ್ತೆ ಪುನಃ ನಾವು ಬೆಂಗಳೂರಲ್ಲಿ ಸಮಾವೇಶ ಆದಮೇಲೆ ಮತ್ತೆ ನಮ್ಮ ಭಗೀತಪೀಠದಲ್ಲಿ ಕಾರ್ಯಕ್ರಮ ಇಟ್ಕೊಂಡು 2015ರಲ್ಲಿ ಅಲ್ಲಿ ಅಖಿಲ ಭಾರತ ಬಿಜೆಪಿ ಜಯಂತ್ಯೋತ್ಸವ ಆಗ ನಮ್ಮ ವಾರ್ಷಿಕೋತ್ಸವವನ್ನು ನಾವು ಮಠದಲ್ಲಿ ಇಟ್ಕೊಂಡ್ವಿ. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದರು. ಆ ನಂತರದಲ್ಲಿ ಯಾರೊಬ್ಬ ವಿದೇಶದಲ್ಲಿ ಯಾರೋ ಒಬ್ಬರು ವ್ಯಕ್ತಿ ದೈವಾದೀನರು ಆದರು ಅಂತ ಆ ಸಂದರ್ಭದಲ್ಲಿ ಬರಲಿಲ್ಲ. ನಂತರ ಒಂದು ತಿಂಗಳಲ್ಲಿ ಮತ್ತೆ ಪುನಃ ನಮ್ಮ ಶ್ರೀಮಠಕ್ಕೆ ಬಂದು ನಮ್ಮೆಲ್ಲ ಬೇಡಿಕೆಗಳನ್ನು ನಾವು ಖಂಡಿತ ಈಡೇರಿಸ್ತೇನೆ ಸ್ವಾಮೀಜಿ ಆಶೀರ್ವಾದ ಬೇಕು ಅಂತ ಮತ್ತೆ ಕೇಳಿದರು. ಆಗ ಉಪ್ಪಾರ ನಿಗಮ ಆಗಲೇಬೇಕು ಅಂತ ಹೇಳಿದಾಗ ಆ ನಿಗಮವನ್ನು ಸಹ ಸರ್ಕಾರದ ಅಂತ ಆಚರಣೆ ಮಾಡಿ ಈಗಾಗಲೇ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನ ಅನುದಾನ ಇಡಬೇಕು ಅಂದಾಗ ಅವರು 100 ಕೋಟಿ ಅನುದಾನ ಇಡ್ತೀವಿ ಅಂತ ಹೇಳಿದರು. ಆದರೆ ಅವ್ರ ಸರ್ಕಾರ ಬರಲಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಆ ನಂತರದಲ್ಲಿ ನಾವು ನೋಡಿದಾಗ ಇನ್ನೂ ಅನುದಾನ ಬಂದಿಲ್ಲ. ಕಳೆದ ವರ್ಷ ಬರೀ 2 ಕೋಟಿ ಅನುದಾನ ಇಟ್ಟಿದ್ದರು, ಅದು ಯಾವುದಕ್ಕೂ ಆಗೋದಿಲ್ಲ ಅಂತ ನಾವು ಈಗ ಈ ಬಜೆಟ್ ಮುಂದೆ ಬಜೆಟ್ ಬರ್ತದೆ ಹಾಗೆ ನಾವು ಒತ್ತಾಯಿಸಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು 100 ಕೋಟಿ 50 ಕೋಟಿ ಅನುದಾನ ಇಟ್ಟರೆ ಆಗ ನಮ್ಮ ಎಲ್ಲ ಕಡೆಯೂ ನೀವು ಆಸ್ಥಾನಗಳು ನಿರ್ಮಾಣ ಮಾಡಲಿಕ್ಕೆ, ಸಮುದಾಯ ಭವನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ, ರೈತರಿಗೆ ಗಂಗಾ ಕಲ್ಯಾಣ ಇರ್ಬೋದು, ಸಾಲ ಸೌಲಭ್ಯಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಅನೇಕ ಸವಲತ್ತುಗಳನ್ನು ಏನೆಲ್ಲ ಕೊಡಲಿಕ್ಕೆ ಅವಕಾಶ ಇದೆಯೋ ಅದನ್ನು ಅಭಿವೃದ್ಧಿ ನಿಗಮದಿಂದಲೇ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲದೆ ಹೋದರೆ ಏನು ಮಾಡ್ತಾರೆ, ದೇವರಾಜ ಅಭಿವೃದ್ಧಿ ಅಭಿವೃದ್ಧಿ ನಿಗಮಕ್ಕೆ ಹಾಕ್ತಾರೆ, ಅಲ್ಲಿ ಆಯಾ ಶಾಸಕರಲ್ಲಿ ಆಯಾ ತಾಲೂಕಿನಲ್ಲಿ ಇರ್ತಾರೆ, ಅವ್ರು ಯಾವ್ಯಾವ ಜಾತಿಯಲ್ಲಿ ಯಾರ್ಯಾರು ಒತ್ತಡದ ಅವ್ರಿಗೆ ಮಾತ್ರ ಕೊಡ್ತಾ ಇರ್ತಾರೆ. ಆಗ ನಮ್ಮವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ನಾವು ನಿಗಮಕ್ಕೆ ನಮ್ಮದೇ ಇದ್ದರೆ ನಮ್ಮವರೇ ಅಧ್ಯಕ್ಷರಾಗ್ತಾರೆ, ನಮ್ಮವರೇ ಪದಾಧಿಕಾರಿಗಳಿರ್ತಾರೆ, ಆ ಇಡೀ ರಾಜ್ಯತ್ವ ನಮ್ಮ ಸಮಾಜಕ್ಕೆ ಎಲ್ಲೆಲ್ಲಿ ಏನೇನು ಅವಕಾಶ ಬರುತ್ತೋ ಅದೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಅಭಿವೃದ್ಧಿ ನಿಗಮವನ್ನು ಹೆಚ್ಚು ಅನುದಾನಕ್ಕೆ ಒತ್ತಾಯಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಒಂದು ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕು ಅನ್ನೋ ಅನೇಕ ವರ್ಷಗಳನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಯಾರು ಅದಕ್ಕೆ ಪ್ರಶಸ್ತಿ ಯೋಗ್ಯರಿದಾರೋ ಅಂಥವ್ರಿಗೂ ಒಂದು ಪ್ರಶಸ್ತಿಗೆ ಅವರಿಗೆ ಪುರಸ್ಕಾರ ಮಾಡಬೇಕು ಅಂತ ಹೇಳ್ತೇವೆ. ಅದನ್ನು ಇನ್ನೂ ನಮ್ಮವರಿಗೆ ಹೆಚ್ಚು ಹೇಳ್ತಾ ಇದ್ದಾರೆ, ವರ್ಷಕ್ಕೊಂದು ಕೊಡೋಣ. ಅದ್ರ ಜೊತೆಯಲ್ಲಿ ಇನ್ನೂ ಬೇರೆ ಸಮಾಜದವ್ರು ಯಾರು ಹೊರಗಿರ್ತಾರೆ ಅಂಥವ್ರಿಗೂ ಕೊಟ್ಟರೆ ಒಂದು ಪ್ರಶಸ್ತಿಗೆ ಹೆಚ್ಚು ಮೌಲ್ಯ ಬರ್ತದೆ. ಆ ಮೂಲಕ ಹೆಚ್ಚು ನಮ್ಮ ಈ ಸಮಾಜಕ್ಕೂ ಒಂದು ಹೆಸರು ಇನ್ನೂ ಬೇರೆ ವ್ಯಾಪಕವಾಗಿ ವಿಸ್ತಾರ ಮಾಡಲಿಕ್ಕೂ ಮಾಡೋಣ ಅಂತ ಈಗಾಗಲೇ ಹೇಳಿದ್ದೇವೆ. ಅದಕ್ಕೆ ಮುಂದಿನ ದಿವಸಗಳು ಅದರ ಬಗ್ಗೆ ಚಿಂತನೆ ಆಗ್ತದೆ. ಇವೆಲ್ಲವುಗಳನ್ನು ನಿಮಗೆ ಈ ದಿವಸ ಸಭೆ ಮೊದಲೇ ಸಭೆ ಆಗಿರೋದ್ರಿಂದ ಪೂರ್ಣ ವಿಚಾರ ನಿಮಗೆ ಗೊತ್ತಿದ್ರೆ ನೀವೆಲ್ಲ ಕಡೆ ನೀವು ವಿಚಾರ ಅದಕ್ಕೆ ಸಪರೇಟ್ ಒಂದು ವಿವೇಚನೆ ಮಾಡ್ತಾರೆ. ಬಹಿರಂಗ ನೀವೇನೋ ಪ್ರಶಸ್ತಿ ಕೊಡ್ತಾರೆ ಸ್ವಾಮಿ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಗುರುತಿಸಿ ಆದಷ್ಟು ನಮ್ಮ ಜಿಲ್ಲೆಯಲ್ಲಿ ಒಂದಾಗ್ಲಿ ಎರಡಾಗ್ಲಿ ಕೊಡೋ ಅಂತ ನಾವಿನ್ನು ಅದನ್ನು ಪಕ್ಷೇ ಪ್ರಶಸ್ತಿಯಿಂದ ಮಾಡಿದ್ವಿ. ಅವಳಿಗೆ ಯಾವ ಮಾನದಾಗ ಇಟ್ಟು ಅದನ್ನು ಮಾಡ್ತೀವಿ. ನಮ್ಮ ಡಿಸ್ಟ್ರಿಕ್ಟ್ ಖಂಡಿತ ಖಂಡಿತ ನೀವು ಅದಕ್ಕೆ ಒಂದು ಕೆಲಸ ಮಾಡಿ, ನಮ್ಮ ಸಂಘದ ಮೂಲಕ ಯಾರ್ಯಾರು ಇದಾರೆ ಅಂತ ಅವ್ರ ಪಟ್ಟಿಯ ಮಾಹಿತಿಯನ್ನು ನಾವು ಇದಕ್ಕೆ ಕಳಿಸ್ಕೊಡ್ರಿ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿರೋ ಅಂತ ಮೈಂಡ್ ತಗೊಂಡು ನಾನು ಅದಕ್ಕೆ ಆಯ್ಕೆ ಯಾವ್ಯಾವ ರಾಜ್ಯದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ್ಯಾವ್ದು ಮಾಡಬೇಕು ಅಂತ ನಾವು ಮಾಡಿದ್ವಿ. ಈಗ ನಮಗೆ ಗೊತ್ತಿರ್ತದೆ ಕೆಲವರು, ಇನ್ನು ಕೆಲವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡುವಂತ ನಿಮಗೆ ಗೊತ್ತಿರಲ್ಲ. ಗಂಗಾವತಿ ನಗರದ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸ್ವಾಮಿ ವಿವೇಕಾನಂದ, 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 ಸ್ವಾಮಿ ವಿವೇಕಾನಂದ. ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ, ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ. ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ, ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ. ನೀ ಸ್ಫೂರ್ತಿಯೋ, ನೀ ಕ್ರಾಂತಿಯೋ, ನೀ ಆದರ್ಶ ನಮ್ಮ ಬಾಳಿಗೆ. ಗಂಗಾವತಿಯ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಹೊಸಳ್ಳಿ ರಸ್ತೆಯ ಸಂಘದ ಕಾರ್ಯಾಲಯದಲ್ಲಿ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸಡಗರದಿಂದ ಆಚರಿಸಲಾಯಿತು.
ಸಂಘದ ಅಧ್ಯಕ್ಷರಾದ ಯಂಕಪ್ಪ ಕಟ್ಟಿಮನಿ, ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ನಗರಸಭೆ ಸದಸ್ಯರಾದ ಸಿಂಗರಾಳ್ ಉಮೇಶ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ವಾಣಿಜ್ಯೋದ್ಯಮಿಗಳಾದ ಕೆ ಕಾಳಪ್ಪ, ಸುರೇಶ್ ಸಿಂಗರಾಳ್, ನಗರಸಭೆ ಸದಸ್ಯರಾದ ನವೀನ್ ಗೌಡ ಮಾಲಿ ಪಾಟೀಲ್, ಅನ್ನಪೂರ್ಣ ಸಿಂಗ್, ಸಂತೋಷಿ ದೇವಿ ಭಾಂಟಿಯಾ ಹಾಗೂ ವಕೀಲರಾದ ಶಿವಪ್ಪ ಯಲಬುರ್ಗಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡು ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಆದರ್ಶದಲ್ಲಿ ನಾವೆಲ್ಲರೂ ನಡೆಯೋಣ ಎನ್ನುವ ಸಂದೇಶವನ್ನು ನೀಡಿದರು. ನಮ್ದು ಒಂದು ಕಟ್ಟಡವನ್ನು ಹೊಂದಿದ್ದು ಅದು ಇಲ್ಲಿ ಪಕ್ಕದಲ್ಲೇ ಒಂದು ಕಟ್ಟಡ ಇದೆ. ಇವತ್ತಿನ ದಿವಸ ಅವಾಗಲೇ ಅನ್ಪೂರ್ಣ ಸಿಂಗ್ ಮೇಡಮ್ ಹೇಳ್ದಂಗೆ ನಮ್ದು ಬಹಳ ದಿನದ ಒಂದೊಂದು ಗುರಿ ಇತ್ತು. ನಗರಸಭೆ ಸದಸ್ಯರು ನಮ್ಮ ಸಂಘದಿಂದ ಸುಮಾರು ಒಂದು 5 ಜನ ಹೇಮಿಟ್ಗ ನಾವೆಲ್ಲ ವರ್ಕ್ ಮಾಡಿದ್ವಿ. ಅದರಲ್ಲಿ ನಮ್ಮ ಟಿಕೆಟ್ ಸಿಕ್ಕಿದ್ದು, ನಮಗ್ ಬೇಕಾಗಿದ್ದು, ನಾವು ಕೇಳಿದ್ದು 3 ಟಿಕೆಟ್ ನಮಗ್ ಕೊಟ್ಟಿದ್ರು. ಅದು ನಮ್ಮ ದುರದೈವ, ನಾನು ಸೋತಿದ್ದೀನಿ. ನಮ್ಮ ಅಣ್ಣ ಸಂಬಂಧಿಗಳು ಗೆದ್ದಿದ್ದಾರೆ, ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳು. ನಮಗೆ ಮಾಡಲಿಕ್ಕೆ ಕೆಲಸ ಹೆಂಗ್ ಮಾಡ್ಬೇಕು ಏನಂತ ಕೇಳಿದ್ರೆ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ತಪ್ಪುಗಳು ನಡೀತಾ ಇರ್ತಾವ, ನಿಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ. ಆ ತಪ್ಪುಗಳು ಎಲ್ಲಿದಾವ ಅಂತಂದು ಹುಡುಕಕ್ಕೋಸ್ಕರನೇ ಇಬ್ಬರು ರೆಡಿ ಮಾಡ್ಕೊಂಡು ಆ ಜಾಗದಲ್ಲಿ ಬಿಟ್ಟಿದೀವಿ. ಆ ತಪ್ಪು ಒಪ್ಪುಗಳಲ್ಲಿ ಅಂತ ನಮ್ಮ ಸಂಘದಲ್ಲಿ ಇನ್ನೊಂದು ನೆಕ್ಸ್ಟ್ ಬರದ್ರಲ್ಲಿ ಈಗ 2 ಆಗಿದಾವು. ಪ್ಲಸ್ ನೆಕ್ಸ್ಟ್ ಮುಂದಿನ 5 ವರ್ಷದಲ್ಲಿ 5 ಜನ ಆಗ್ತೀವಿ, ಅದನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂಘದ ಮುಖಾಂತರ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಪ್ರದೇಶಗಳಲ್ಲಿ ಸಹ ಒಂದು ಮನೆ ಮಾತಾಗಿ ಸ್ವಾಮಿ ವಿವೇಕಾನಂದ ಯುವಕ ಸಂಘ 20 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಈ ದಿನ ನಾವು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ 20 ವರ್ಷಗಳ ಸಾಧನೆಯನ್ನು ನಾವು ಪುಸ್ತಕ ರೂಪದಲ್ಲಿ ನಾವು ಅದನ್ನು ಹೊರಗಡೆ ತರ್ತಾ ಇದ್ದೇವೆ. ಆ ಪುಸ್ತಕ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಗಡೆ ಬರ್ತಾ ಇದೆ. ಆ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮಕ್ಕೆ ಒಂದು ರಾಜ್ಯ ಮಟ್ಟದ ಒಂದು ವಿದ್ವಾಂಸರನ್ನ ಅಥವಾ ರಾಜ್ಯ ಮಟ್ಟದ ಹಿತಾಸಕ್ತರನ್ನ ಅಥವಾ ಹಿತೈಷಿಗಳನ್ನ ಕರೆದು ಆ ಒಂದು ಬುಕ್ಕವನ್ನ ಪ್ರಕಟಣ ಅಂದ್ರೆ ಹೊರ ತರ್ತಾ ಇದ್ದೀವಿ. ಹಾಗಾಗಿ ಈ ದಿನ ನಾವು ಸಿಂಪಲ್ ಆಗಿ ವಿವೇಕಾನಂದರ ಜಯಂತಿಯನ್ನ 156ನೇ ಜಯಂತಿಯ ಕಾರ್ಯಕ್ರಮ ಮೂಲಕ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಂಘದ ಸದಸ್ಯರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತಿಥಿ ಗಣ್ಯರು ಸಹ ಭಾಗವಹಿಸಿದ್ದಾರೆ. ಭಾಗವಹಿಸಿದಂತ ಎಲ್ಲರಿಗೂ ಸಹ ಪ್ರಾಸ್ತಾವಿಕವಾಗಿ ಅವ್ರಿಗೆ ಇನ್ನೊಮ್ಮೆ ನಾನು ಸ್ವಾಗತ ಕೋರ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಕೆ ಕಳಪ್ಪನವ್ರಿಗೂ ಸಹ ನಿರಂತರವಾಗಿ 20 ವರ್ಷಗಳ ಕಾಲ ನಮಗೆ ಪ್ರೋತ್ಸಾಹ ನೀಡುತ್ತಾ ಅಂದ್ರೆ ವಿವೇಕಾನಂದ ಯುವಕ ಸಂಘದ ಪರವಾಗಿ ನಾವು ಯಾವುದೇ ಕಾರ್ಯಕ್ರಮ ಕೊಂಡ್ರು ನಮಗೆ ಸದಾ ಹಿತೈಷಿಗಳಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತ ಕೆ ಕಳಪ್ಪನವ್ರು ಈ ಒಂದು ವಿವೇಕಾನಂದರ ಜಯಂತಿಯ ಅಂಗವಾಗಿ 2 ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು. 156ನೇ ಜಯಂತ್ಯೋತ್ಸವ ಸ್ವಾಮಿ ವಿವೇಕಾನಂದರ ಅಂದ್ರೆ ಮತ್ತೆ ಅವ್ರದ್ದು ನೆನಪು ಮಾಡಿದ್ರೆ ಮೈಕೂಲ ರೋಮಾ ಸೇತೆ ಜುಮ್ಮನ್ನುವಂತ ಒಂದು ಅಂತ ಒಂದು ವ್ಯಕ್ತಿಯವರು, ಆ ಉಕ್ಕಿನ ಮನುಷ್ಯ ಅನೇ ಅದರ ಅಂತವ್ರದ್ದು ಇವತ್ತು ಜಯಂತಿ ಮಾಡಕ್ಕೆ ನಾವು ಎಲ್ಲರೂ ಇವತ್ತೇನು ಇವತ್ತೇನು ಭಾಗವಹಿಸಿದ್ದೀವಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಹೋದರಿಯರೇ, ಯಾವತ್ತೂ ನಮ್ಮ ಸಹೋದರ ಸಹೋದರರೇ, ಮತ್ತಿಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕ ಸಂಘದ ಮಿತ್ರರೇ, ಇವರೆಲ್ಲರಿಗೂ ಇವತ್ತು ಜಯಂತಿಯ ಶುಭಾಶಯಗಳೊಂದಿಗೆ ನಾವು ಇವತ್ತು ಅವ್ರದ್ದು ಮಾಡಿದಂಥ ಒಂದು ಏನಿದೆ ಅವರು ಹಿತ ನೋಡಿ ನಾವು ಅದರ 1% ನಾವು ಏನಾದರೂ ಮಾಡಿದರೆ ಜೀವನದಲ್ಲಿ ಒಂದು ನಾವು ಸಾಧನೆ ಮಾಡಿದಂಗೆ ಅಥವಾ ನಾವೇನಾದರೂ ಒಂದು ಅದನ್ನು ಗುರಿ ಮುಟ್ಟಿದಂಗೆ ಅಂತ ಅನ್ನುವಂಥ ಒಂದು ಸಂದೇಶವನ್ನು ಕೊಡಿದೆ. ಎಂಥ ಸಂದೇಶ ಅಂದರೆ ಅವ್ರಿಗೆ ಅದರ ಜೊತೆ ಜೊತೆಗೆ ನಾನು ಹೋಸರೇ ಹೇಳಿದೆ, ಈ ಕಾರ್ಯಕ್ರಮ ಮಾಡುವಾಗ ಈ ಪ್ರತಿ ಸಾರಿ ಮಾಡುವಾಗ ಏನಾದರೂ ಒಂದು ಯೋಜನೆ ಹಾಕ್ಕೊಡ್ರಿ. ಏನು ಒಂದು ಯುವಕರಿಗೆ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ಏನು ಉಚಿತ ಒಂದು ದತ್ತಕ್ಕೆ ತೊಗೊಳ್ರಿ. ಒಂದು ಹುಡುಗನ ಯಾರು ಇವತ್ತು ಪಿ ಯು ಸಿ ಓದಿರ್ತಾನೆ, ಅವನಿಗೆ ಫೀಸ್ ಕಟ್ಟಾಕಿರಲ್ಲ, ಇಡೀ ಒಂದು ಆ ಡಿಗ್ರಿ ಏನು ಮಾಡ್ತಾನೆ ಆ ಡಿಗ್ರಿ ಮಾಡಲ್ಲಿವರೆಗೂ ಅವನೊಂದು ದತ್ತಕ್ಕೆ ತೊಗೊಳ್ಳೋಣ ಎಲ್ಲರೂ ಸೇರಿ. ಇವತ್ತು ನಾವು ನೀವೆಲ್ಲರೂ ಸೇರಿ ನಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿ, ಇಲ್ಲಪ್ಪ ನಾನು ವಿವೇಕಾನಂದರ ಜಯಂತಿ ದಿವಸ ನಾವು ಇಂಥ ಎಲ್ಲ ಒಂದು ಆ ಕಾರ್ಯಕ್ರಮದಾಗ ನಾವು ಇಂಥದ್ದು ಅನೌನ್ಸ್ ಮಾಡಿದ್ರೆ ಯುವಕ ಸಂಘವ್ರು ನಮ್ಮ ಬೆನ್ ತಟ್ಟಿದ್ರು. ಇವತ್ತು ಆ ಸ್ವಾಮಿ ವಿವೇಕಾನಂದರೆ ಆ ಜಯಂತಿ ದಿವಸ ಪ್ರತಿ ಜಯಂತಿಗೂ ಅವ್ರು ನೆನಪು ಮಾಡಬೇಕು, ಆ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಅವ್ರಿಗೆ ನೆನೆಸ್ಬೇಕಂತ ಒಂದು ಸಂದೇಶವನ್ನು ಕೊಡೋಣ. ಅದ್ರ ಜೊತೆಗೆ ನಾವೆಲ್ಲರೂ ಅದಕ್ಕೆ ಸಂಪೂರ್ಣವಾಗಿ ಭಾಗಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ನನಗೆ ಮಾತಾಡ್ಲಿಕ್ಕೆ ವಿವೇಕಾನಂದರ ಸಂಘದ ವತಿಯಿಂದ ನೀವೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀರಿ, ಚೆನ್ನಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರಿ.
ಈ ಕಾಳಪಣ್ಣವ್ರು ಹೇಳಿದ ಪ್ರಕಾರ ಆ ಥರ ಒಂದು ಕಾರ್ಯಕ್ರಮ ಮಾಡ್ರಿ, ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಥರ ಹುಡುಗರಿಗೆ, ಯಾಕಂದ್ರೆ ಓದ್ಬೇಕನ್ನ ಇಚ್ಛೆ ಇರ್ತೈತಿ, ಆದರೆ ಯಾವುದೇ ರೀತಿಯಿಂದ ಫೀಸು ಅಥವಾ ಹಣಕಾಸು ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸರಿ ಇರಲ್ಲ ಅಂಥವ್ರಿಗೆ ಬೆನ್ನು ತಟ್ಟೋದ್ರ ಮುಖಾಂತರ ನಿಮ್ಮ ಯುವಕ ಸಂಘ ಒಂದು ಹೊಸ ಒಂದು ಅಧ್ಯಾಯ ಆರಂಭಿಸಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನೊಂದು ಹೇಳುವ ಎಲ್ಲರಿಗೂ ಕೂಡ ವಿವೇಕಾನಂದ ಜಯಂತಿ ಉತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಜೊತೆಗೆ ವಿವೇಕಾನಂದ ಅವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ಮೇರೆಗೆ ಎಲ್ಲರೂ ಕೂಡ ಇವತ್ತು ನಾವು ನಡೀತಾನೆ ಇದ್ದೀವಿ. ಬಹಳ ಸಂತೋಷದ ವಿಷಯ ಅಂದ್ರೆ ಇಲ್ಲಿ ಯಾರೂ ಕೂಡ ವ್ಯಕ್ತಪಡಿಸಿಲ್ಲ, ವಿವೇಕಾನಂದ ಸಂಘದ ಸರ್ವ ಸದಸ್ಯರು ಎಲ್ಲರೂ ಕೂಡಿ ಮಾಡತಕ್ಕಂತ 20 ವರ್ಷದ ಸತತ ಈ ಒಂದು ಜನರನ್ನು ಯಾವ ರೀತಿ ಯುವಕರು ಇದ್ದಾರೆ ಅಂತಕ್ಕಂಥದ್ದು ಗುರುತಿಸ್ತಾ ಇದ್ದಾರೆ. ಇವತ್ತಿನ ದಿವಸ ವಿವೇಕಾನಂದ ಸಂಘದ ಸದಸ್ಯರು ಏನು ಕಾರ್ಯರೂಪಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಕಾರ್ಯರೂಪ ಮಕ್ಕಳಿಗಾಗ್ಲಿ, ಇವತ್ತು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇದೆಲ್ಲ ಮಾಡ್ತಾ ಬಂದಿದ್ದಾರೆ. ಇದರ ಜೊತೆ ಜೊತೆಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಹೋರಾಡಿ ಅಂತಕ್ಕಂತ ಹೇಳ್ತಕ್ಕಂಥ ವಿವೇಕಾನಂದ ಅವರ ಹೇಳಿಕೆ ಪ್ರಕಾರ ಇವತ್ತು ತುಂಬಾ ಸಂತೋಷದ ವಿಷಯ ಏನಂದ್ರೆ ನಮ್ಮ ವಿವೇಕಾನಂದ 2 ಸದಸ್ಯರು ಇವತ್ತು ನಗರಸಭೆಗೆ ಆಯ್ಕೆ ಆಗಿದ್ದಾರೆ. ಬಹಳ ಒಳ್ಳೆ ಸಂತೋಷದ ವಿಷಯ, ಯಾಕಂದ್ರೆ ಇಂಥ ಸಂಘ ಸಂಸ್ಥೆಗಳಲ್ಲಿ ಅವರಿಗೂ ಕೂಡ ಒಂದು ಆದ್ಯತೆಗಳನ್ನು ನಾವು ಕೊಡೋದ್ರಲ್ಲಿಂದ ನಮ್ಮ ಸಮಾಜ ಬಹಳ ಸುಧಾರಣೆಗೆ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಪಡಿಸುತ್ತಿದ್ದಾರೆ, ಅವರಿಗೆ ಕೂಡ ಒಂದು ವಿದ್ಯಾವನ್ನು ಕಲಿಸ್ತಕ್ಕಂಥದ್ದನ್ನ ಒಂದು ಮಾರ್ಗದರ್ಶನ ಮಾಡಿ ಇವತ್ತು ಮಂಗಳಮುಖಿಯರಿಗೆ ಯಾವುದೇ ತರ ರಾಜ್ಯ ಸರ್ಕಾರ ಅನುಕೂಲ ಕೂಡ ಕೊಟ್ಟರೇನು ಅವರು ಉಪಯೋಗ ತಗೊಳ್ತಾ ಇಲ್ಲ, ಎದಕ್ಕೆ ಉಪಯೋಗ ತಗೊಳ್ತಾ ಇಲ್ಲ ಅಂತ ಅವರಿಗೆ ಕೂಡ ಒಂದು ಕಾರ್ಯಕ್ರಮಗಳನ್ನು ಇಟ್ಟು ಒಂದು ಕೌನ್ಸಿಲಿಂಗ್ ಅನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ವಿವೇಕಾನಂದ ಸಂಘ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಂಗಾವತಿಯ SKJ ಕಾಲೇಜಿನಲ್ಲಿ ವಿಶ್ವ ಮಾನವರಾದ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಸೇಂಟ್ ಫಾಲ್ಸ್ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬ ಸಂಭ್ರಮದಿಂದ ಆಚರಣೆ. ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉಪ್ಪಾರ ರಾಷ್ಟ್ರೀಯ ಸಮಾವೇಶದ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.